ಸ್ಯಾಂಟ್ರೋ ರವಿ ಅನ್ನುವಂತ ವ್ಯಕ್ತಿಯ ಪರಿಚಯ ರಾಜ್ಯಕ್ಕಾಗಿ ಕಳೆದ 8 ದಿನ ಆಗಿದೆ ಆದರೂ ಕೂಡ ಸ್ಯಾಂಟ್ರೋ ರವಿ ಇನ್ನೂ ಕೂಡ ಪೊಲೀಸರ ಬಲೆಗೆ ಸಿಕ್ಕಿಲ್ಲ ಆತ ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಅನ್ನೋದರ ಮಾಹಿತಿ ಈವರೆಗೂ ಕೂಡ ಲಭ್ಯ ಆಗಿರಲಿಲ್ಲ ಹಾಗಾಗಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೊಲೀಸರು ಸ್ಯಾಂಟ್ರೋ ರವಿ ಅದೆಲ್ಲೇ ಇದ್ದರೂ ಅವನನ್ನ ಹುಡುಕಿ ತರಬೇಕು ಅಂತ ಹೇಳಿ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಬ್ಯಾಂಕ್ ಖಾತೆಗಳ ಜಪ್ತಿಗೆ ಪೊಲೀಸರು ಮುಂದಾಗಿದ್ದಾರೆ आतन बैंक खाते आतन आस्ती आतन मने इवेल बगू कूड़ा सद्य के बैंक खाते जप्ति निर्धार आगे आस्ती जप्ति बगे इन निर्धारव कईगढ़ बेहतर मैसूर एडीजीपी अलोक कुमार सेंट्रल रवि प्रकरण पोलिस इलाके बहुत सीरियस हुडकाटव नडस्ता है मंड्य मैसूर रामनगर बेंगलूर सतमुत नाकु जिले सतमुत नाकु राज्य ಎಲ್ಲಿ ಆತ ಅಡಗಿ ಕುಳಿತಿದ್ದಾನೆ ಅನ್ನೋ ಪ್ರಯತ್ನದಲ್ಲಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಆದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಹಾಗಾಗಿ ಅವನ ಬಂಧನ ಅಷ್ಟು ಸುಲಭ ಇಲ್ಲ ಹಾಗಾಗಿ ಪೊಲೀಸರ ಮೇಲೆ ಯಾವುದೇ ಒತ್ತಡ ಇಲ್ಲ ಅದಷ್ಟು ಬೇಗ ಸ್ಯಾಂಟ್ರೋ ರವಿ ಬಂಧನ ಆಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಲುಕ್ ಔಟ್ ನೋಟಿಸ್ ಜಾರಿ ಮಾಡಿರೋದರ ಕುರಿತಾಗಿಯೂ ಕೂಡ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಏನು ಈ ಸ್ಯಾಂಟ್ರೋ ರವಿಯ ಬ್ಯಾಂಕ್ಗಳನ್ನು ಬ್ಯಾಂಕ್ಗಳ ಖಾತೆಗಳನ್ನು ಜಪ್ತಿ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಒಂದು ವೇಳೆ ಅದರ ಮೇಲೂ ಆತ ಸಿಗಲಿಲ್ಲ ಅಂತಂದ್ರೆ ಆತನ ಆಸ್ತಿ ಜಪ್ತಿ ಬಗ್ಗೆಯೂ ಕೂಡ ಶೀಘ್ರವೇ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಮೈಸೂರಿನಲ್ಲಿ ಬನ್ನಿ ನೋಡೋಣ ಕೇಸ್ ಮಂಜುನಾಥ್ ಹೆಲಿಯಾಸ್ ಸೆಂಟ್ರೋ ರವಿ ಮೇಲೆ ಅವನ ಮೇಲೆ ಅತ್ಯಾಚಾರ ಮತ್ತು ಇದು ಅಟ್ರಾಸಿಟಿ ಕೇಸ್ ಅದು ರಿಜಿಸ್ಟರ್ ಆಗಿದೆ ಸೋ ಇನ್ನು ಇದು 8 ದಿನ ಈಗಾಗಲೇ ಆಗಿಬಿಟ್ಟಿದೆ ಅವನು ತಲೆ ಮರೆಸಿಕೊಂಡಿದ್ದಾನೆ ಮತ್ತೆ ಅವನು ಯಾವ ಕಡೆ ಇದ್ದಾನೆ ಅದಕ್ಕಾಗಿ ನಮ್ಮದು 3-4 ತಂಡಗಳು ನಾವು ರಚಿಸಿ ಮತ್ತೆ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲಿ ಎಲ್ಲಿ ಇದೆ ಒಂದು ಲಾಕರ್ ಗಳು ಎಲ್ಲಿ ಎಲ್ಲಿವೆ ಇದೆಲ್ಲ ಸಲುವಾಗಿ ನಾವು ಮಾಹಿತಿ ಸಂಗ್ರಹಿಸಿ ಅದರ ಬಗ್ಗೆ ಕೂಡ ನಾವು ಕ್ರಮ ನಾವು ಜರುಗಿಸ್ತೀವಿ ಮತ್ತೆ ಅದಷ್ಟು ಬೇಗನೆ ಒಂದು ಬಂಧನ ಆಗಲಿ ಅದರ ಸಲುವಾಗಿ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಆಸ್ತಿ ಎಲ್ಲಿ ಎಲ್ಲಿ ಇದೆ ಏನ ಮನಿ ಲಾಂಡ್ರಿಂಗ್ ಮಾಡಿದಾನೆ ಪಿಎಂಎಲ್ ಅಲ್ಲಿ ಏನಾದರೂ ಇದು ಅಟ್ರಾಕ್ಟ್ ಆಗದೆ ಅದರ ಬಗ್ಗೆ ಯಾಕೆಂದ್ರೆ ಪಿಎಂಎಲ್ ಅಲ್ಲಿ ಅದು ಏನಿದೆ ಕಿ ಯಾವುದು ಒಂದು ದುಷ್ಕೃತಿಯಿಂದ ಅಥವಾ ಅಪರಾಧಿಕೃತಿಯಿಂದ ಯಾವ ಸಮ ಇದು ಹಣ ಸಂಪಾದನೆ ಆಗದೆ ಆ ಹಣ ಬೇರೆ ಕಡೆ ಇದು ಲಾಂಡರ್ ಮಾಡೋದು ಅದು